ನಮಸ್ಕಾರ ವೀಕ್ಷಕರೇ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಾನು ಸಮೀನಾ ವೀಕ್ಷಕರೇ ನಾವು ಇವತ್ತು ಮೈಗ್ರೇನ್ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡತಾ ಇದ್ದೀವಿ ಅಂದ್ರೆ ಈ ಮೈಗ್ರೇನ್ ಅಂದ್ರೆ ಏನು ಇದರ ಸಿಂಪ್ಟಮ್ಸ್ ಏನು ಲಕ್ಷಣಗಳೇನು ಹಾಗೆ ಇದನ್ನ ಹೇಗೆ ಡಯಾಗ್ನೋಸ್ ಮಾಡಲಾಗುತ್ತೆ ಮತ್ತು ಇದಕ್ಕೆ ಸೂಕ್ತ ಚಿಕಿತ್ಸೆ ಏನು ಇದೆಲ್ಲದರ ಬಗ್ಗೆ ನಾವು ಇವತ್ತು ನಿಮಗೆ ನಮ್ಮ ವಿಡಿಯೋಗಳಲ್ಲಿ ಮಾಹಿತಿಯನ್ನ ನೀಡತಾ ಇದ್ದೀವಿ ಸೋ ಹೀಗಾಗಿ ನಮ್ಮ ವಿಡಿಯೋಗಳನ್ನ ನೀವು ತಪ್ಪದೆ ಮಿಸ್ ಮಾಡದೆ ಕೊನೆ ತನಕ ನೋಡಲೇಬೇಕು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ವಾಮೀಜಿ ಸ್ವಾಮೀಜಿ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅಮ್ಮ ಸ್ವಾಮೀಜಿ ಅವರೇ ನಾವು ಇವತ್ತು ಮೈಗ್ರೇನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೋ ಮೈಗ್ರೇನ್ ಅಂದ್ರೆ ಏನು ಇದು ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಖಂಡಿತ ಅಮ್ಮ ನಮಸ್ಕಾರ ಪ್ರಿಯ ವೀಕ್ಷಕರೇ ಈಗ ಮೈಗ್ರೇನ್ ಅಂದ್ರೆ ಏನು ಮೈಗ್ರೇನ್ ಒಂದು ಹೆಡೇಕ್ ಡಿಸಾರ್ಡರ್ ಅಂತ ಹೇಳ್ತೀವಿ ಯಾರ್ಗು ತಲೆನೋವು ತುಂಬಾ ಬರ್ತಾ ಇದೋ ಆ ತಲೆನೋವು ಬರೋದಕ್ಕೆ ಕಾರಣ ಏನು ಅದು ನಾವು ಈಗ ನೋಡ್ತೀವಿ ಕೆಲವು ಸಿಂಪ್ಟಮ್ಸ್ ಎಲ್ಲ ನಮಗೆ ಇದೆ ಯಾರ್ಯಾರ್ಕೆಲ್ಲ ಮೈಗ್ರೇನ್ ಬರ್ತಾ ಇದೋ ಅವ್ರಿಗೂ ಸ್ವಲ್ಪ ನಾಸಿಯ ಥರ ಇರ್ಬೋದು ವಾಮಿಟಿಂಗ್ ಬರ್ಬೋದು ಇಲ್ಲಾಂದರೆ ಇದು ಲೈಟ್ ಇಲ್ಲ ಇಲ್ಲ ಸೌಂಡು ಅದು ಕೇಳ್ಕೊಳ್ಳೋದಕ್ಕಾಗಲ್ಲ ಇಲ್ಲಾಂದರೆ ವಿಶ್ವಲ್ ಡಿಸ್ಟರ್ಬೆನ್ಸಸ್ ಇರ್ಬೋದು ಈ ಥರ ಇರೋದೇ ಮೈಗ್ರೇನ್ ಅಂತ ಹೇಳ್ತೀವಿ ಅದು ಜನರಲಿ ಅದು ಎರಡು ಸಿಂಪ್ಟಮ್ಸ್ ಬರ್ತಾ ಇದೆ ಅದು ಒಂದು ಬಂದು ಮೈಗ್ರೇನ್ ಬಂದು ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು ಜೆನೆಟಿಕ್ ಫ್ಯಾಕ್ಟರ್ಸ್ ತಂದೆ ತಾಯಿನಿಂದ ಒಂದು ಫ್ಯಾಮಿಲಿಯಲ್ಲಿ ಅದು ಇರ್ಬೋದು ಆ ಥರ ಮೈಗ್ರೇನ್ ಇರೋದರಿಂದ ಅವ್ರಿಗೆ ಆಗ್ಬೋದು ಅದು ಜೆನೆಟಿಕ್ ಪ್ರಿಡಿಸ್ಪೋಷನ್ ಟು ಹೇಳ್ತೀವಿ ಇನ್ನೊಂದು ಹಾರ್ಮೋನಲ್ ಚೇಂಜಸ್ ಈಗ ಗಂಡ್ಸ್ ಇದ್ದರೆ ಅವ್ರಿಗೂ ಟೆಸ್ಟೋಸ್ಟೆರೋನ್ ಅಂತ ಹೇಳ್ತೀವಿ ಲೇಡೀಸ್ ಇದ್ದರೆ ಎಸ್ಟ್ರೋಜನ್ ಅಂತ ಹೇಳ್ತೀವಿ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ರೆ ಅದು ಟ್ರಿಗರ್ ಆಗ್ಬೋದು ಒಂದು ಮೈಗ್ರೇನ್ಗು ಅದು ಮೋಸ್ಟ್ಲಿ ವಿಮೆನ್ಸ್ ನೀವು ಎಲ್ಲ ಹೆಂಡ್ಸ್ ನೋಡಿದರೆ ಅವ್ರಿಗೂ ಪೀರಿಯಡ್ ಸೈಕಲಲ್ಲಿ ಅದು ಬರ್ಬೋದು ಇಲ್ಲಾಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಥರ ಮೈಗ್ರೇನ್ ಪೇನ್ ಬರೋದಕ್ಕೂ ಅವಕಾಶ ತುಂಬ ಇದೆ ಮೂರನೇದಾಗಿ ನೀವು ನೋಡಿದರೆ ಟ್ರಿಗರ್ಸು ಅದು ಎನ್ವಿರಾನ್ಮೆಂಟಲ್ ಇಲ್ಲಾಂದರೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸಲ್ಲಿ ಇರ್ಬೋದು ಅದು ಯಾವ ಥರ ಕೆಲವರು ಸ್ಟ್ರೆಸ್ ತುಂಬ ತಗೊಳ್ತಾರೆ ಇಲ್ಲಾಂದರೆ ಅವ್ರಿಗೂ ನಿದ್ರೆ ಬರಲ್ಲ ಇಲ್ಲಾಂದರೆ ಲೈಟ್ಸ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸ್ಮೆಲ್ಸ್ ಇರ್ಬೋದು ಇಲ್ಲಾಂದರೆ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಲೈಕ್ ಆಲ್ಕೋಹಾಲ್ ಕ್ಯಾಫೀನ್ ಈ ಥರ ಎಲ್ಲ ಇರೋವರೆಗೂ ಈ ಥರ ಸಮಸ್ಯೆಗಳು ಬರುತ್ತೆ ಕೆಲವು ಟೈಮಲ್ಲಿ ನೀವು ನೋಡಿದರೆ ಏನಾದರೂ ಕೆಮಿಕಲ್ ಚೇಂಜಸ್ ಬ್ರೈನಲ್ಲಿ ಆಗಿದರೆ ಅದನ್ನು ಇಂಬ್ಯಾಲೆನ್ಸ್ ಆಗೋದಕ್ಕೂ ತುಂಬ ಅವಕಾಶ ಇದೆ ಆ ಕೆಮಿಕಲ್ ಇಂಬ್ಯಾಲೆನ್ಸಸ್ನೇ ಸೆರೋಟೋನಿನ್ ಟು ನಾವು ಹೇಳ್ತೀವಿ ಇನ್ನೊಂದು ಅಬ್ನಾರ್ಮಲಿಟೀಸ್ ದಿ ನ್ಯೂರಲಾಜಿಕಲ್ ಅಬ್ನಾರ್ಮಲಿಟೀಸ್ ಅದರಲ್ಲಿ ಮೈಗ್ರೇನ್ ನೀವು ನೋಡಿದರೆ ನ್ಯೂರಲಾಜಿಕಲ್ ಅಬ್ನಾರ್ಮಲಿಟೀಸ್ ಆಗಿಬಿಟ್ರೆ ಆವತ್ತು ನರ್ವಸ್ ಸೆಲ್ಸಲ್ಲಿ ಯಾವತ್ತು ನಿಮಗೂ ಕನ್ಸ್ಟ್ರಿಕ್ಷನ್ ಅಂದರೆ ಬ್ಲಡ್ ಫ್ಲೋ ಆಗ್ತಾ ಇಲ್ಲವೋ ಅದು ನ್ಯಾರೋ ತಿನ್ ಆಗಿಬಿಟ್ಟಿದೋ ಇಲ್ಲಾಂದರೆ ಡಯಲೇಷನ್ ಆಗಿಬಿಟ್ಟಿದೋ ಅದೂ ಸಮಸ್ಯೆ ಆಗ್ಬೋದು ಕೆಲವ್ರಿಗೂ ಮೆಡಿಕೇಷನ್ಸ್ನಿಂದನೂ ಮೈಗ್ರೇನ್ ಬರ್ಬೋದು ಮೋಸ್ಟ್ಲಿ ಅವ್ರು ಏನು ಮಾಡ್ತಾರೆ ನಮಗೂ ಇದು ಮಕ್ಕಳು ಬೇಡ ಪ್ರಾಜಿನಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತೂ ಅದಕ್ಕೂ ಅಬಾರ್ಷನ್ ಮಾಡ್ಕೊಳ್ಳೋದಕ್ಕೂ ಕೆಲವು ಪಿಲ್ಸ್ ತಗೊಳ್ತಾರೆ ಅದನ್ನಿಂದೂ ಸಮಸ್ಯೆಗಳು ಆಗ್ಬೋದು ಆ್ಯಂಡ್ ಟ್ರಾಮಾ ಕೇಸಸ್ ಟು ನೀವು ಹೇಳಿದರೆ ಹೆಡ್ ಇಂಜುರೀಸ್ ಅದು ಹೆಡ್ ಇಂಜುರೀಸ್ ಆಗಿಬಿಟ್ರೆ ಅದೇ ಮೈಗ್ರೇನ್ಗೂ ತುಂಬ ಕಾಸು ಆಗುತ್ತೆ ಕಾರಣ ಏನಂದರೆ ಅದರಲ್ಲಿ ಎರಡು ಕಾರಣ ಇರುತ್ತೆ ಆ ಎರಡು ಕಾರಣ ಕನ್ಸ್ಟ್ರಕ್ಷನ್ ಆರ್ ಇದು ಡೈಲೇಷನ್ ಈ ಎರಡು ಕಾರಣದಿಂದ ಅನ್ಯೂರಿಸಮ್ ಆಗ್ಬೋದು ಇಲ್ಲಾಂದರೆ ಬ್ಲಡ್ ಕ್ಲಾಟ್ ಆಗ್ಬೋದು ಟ್ರಾಮಾ ಕೇಸಸ್ಸಲ್ಲಿ ಅದನ್ನಿಂದೂ ಮೈಗ್ರೇನ್ ಬರ್ಬೋದು ಸೊ ಈ ಥರ ಇರೋ ಇದರಲ್ಲಿ ಕೆಲವ್ರಿಗೂ ನೀವು ನೋಡಿದರೆ ಅದು ಬಂದು ಹೈಪರ್ ಟೆನ್ಷನ್ ಎಂದು ಬರಲ್ಲ ಸ್ಲೀಪ್ ಡಿಸಾರ್ಡರ್ನಿಂದ ಬರಲ್ಲ ಇಲ್ಲ ತುಂಬ ಡಿಪ್ರೆಷನ್ ಎಂದು ಬರಲ್ಲ ಇದೆಲ್ಲ ಮೋಸ್ಟ್ಲಿ ನಾವು ಹೇಳ್ಬೋದು ಇದು ರಿಸ್ಕ್ ಆಫ್ ಮೈಗ್ರೇನ್ಸ್ ಟು ಇನ್ಕ್ರೀಸ್ಡ್ ರಿಸ್ಕ್ ಟು ಹೇಳ್ಬೋದು ಆ್ಯಂಡ್ ಈಗ ಇದರಲ್ಲಿ ನಾವು ಕೆಲವು ಸಿಂಪ್ಟಮ್ಸ್ ಉಂಟು ಕಾಸಸ್ ಫಾರ್ ದಿ ಸಿಂಪ್ಟಮ್ಸ್ ಅಂತ ಹೇಳಿದರೆ ಹೆಡೇಕ್ ಪೇನ್ ಈಗ ಹೆಡೇಕ್ ಪೇನ್ ಬಂದರೆ ಹೆಡೇಕ್ ತುಂಬ ಜಾಸ್ತಿ ಇರುತ್ತೆ ಅದರಲ್ಲಿ ಅವ್ರಿಗೂ ನೀವು ತುಂಬ ನೋಡಿದರೆ ಒಂದು ಕಡೆ ತಲೆ ತುಂಬ ಜಾಸ್ತಿ ನೋವಾಗ್ತಾ ಇರ್ಬೋದು ಅದು ಕೆಲವು ದಿನಾನೂ ಇರ್ಬೋದು ಇಲ್ಲ ಕೆಲವು ಹವರ್ಸ್ ಇರ್ಬೋದು ಆ ಥರ ಹೆಡೇಕ್ ತುಂಬ ಬರುತ್ತೆ ಒಂದು ಸೈಡ್ ಅದು ಎರಡು ಕಡೆಯೂ ಬರೋದಕ್ಕೆ ಅವಕಾಶ ಇಲ್ಲ ಒಂದು ಕಡೆಯೂ ಬರ್ಬೋದು ಈಗ ಸೆನ್ಸಿಟಿ ಆಫ್ ಲೈಟ್ ಆ್ಯಂಡ್ ಸೌಂಡ್ ಟು ನೀವು ಹೇಳಿದರೆ ಅದು ಬಂದು ಯಾವತ್ತು ನಿಮಗೂ ಲೈಟ್ನಿಂದ ನಿಮಗೂ ಏನಾದರೂ ತೊಂದರೆಗಳು ಬಂದರೆ ಅದು ಫೋಟೋಫೋಬಿಯಾ ಅಂತ ನಾವು ಹೇಳ್ತೀವಿ ಸೌಂಡ್ನಿಂದ ನಿಮಗೂ ಮೈಗ್ರೇನ್ ಪೇನ್ ಬಂದರೆ ಫೋನೋಫೋಬಿಯಾ ಅಂತ ಹೇಳ್ತೀವಿ ಈ ಎರಡು ಲೆವೆಲ್ನು ಹೆಡ್ಡೇಕು ಇನ್ಕ್ರೀಸ್ ಆಗೋದಕ್ಕೂ ನಿಮಗೂ ಅವಕಾಶ ತುಂಬ ಇದೆ ಈಗ ನಾನು ಹಿಂದೆ ಹೇಳಿರೋ ಥರ ನಿಮಗೂ ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಟು ಮುಂಚೆ ನಾನು ಹೇಳಿದ್ದೀನಿ ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಟು ಆ ನಾಸಿಯಾ ಆ್ಯಂಡ್ ವಾಮಿಟಿಂಗ್ ಕೆಲವ್ರಿಗೂ ಯಾವುದನ್ನಿಂದ ಬರುತ್ತೆ ಅದು ಅಸಿಡಿಟಿ ಆಗಿಬಿಡುತ್ತೆ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಡಿಸಾರ್ಡರ್ ಅಷ್ಟೇ ಹೇಳ್ತೀವಿ ಅದನ್ನಿಂದ ಕೆಲವು ಪದಾರ್ಥಗಳು ಅನ್ನ ತಿನ್ನೋದಕ್ಕೆ ಅವ್ರಿಗೆ ಇಷ್ಟಪಡಲ್ಲ ಅದರಿಂದನೂ ಮೈಗ್ರೇನ್ ಪೇನ್ ಆಗ್ಬೋದು
ಇನ್ನೂ ಕೆಲವರಿಗೆ ನೋಡಿದರೆ ಆರ ಅಂತ ಹೇಳ್ತೀವಿ. ಆ ಆರಸ್ ಯಾತ್ರೆ ಇರ್ತದೆ, ಅದು ಡಿಸ್ಟರ್ಬೆನ್ಸಸ್ಸು ನೀವು ನೋಡೋ, ಇದು ಲೈಟ್ಸ್ ನೀವು ನೋಡ್ತೀರಾ, ಆ ನೋಡೋದಕ್ಕಾಗಲ್ಲ. ಇಲ್ಲಾಂದರೆ ಏನಾದರೂ ಒಂದು ಲೈನ್ಸ್ ನೋಡಿದರೆ ಅದು ಜಿಗ್ಜ್ಯಾಕ್ ಆಗಿ ಇರುತ್ತದೆ, ಇಲ್ಲಾಂದರೆ ಒಂದು ಬ್ಲೈಂಡ್ ಸ್ಪಾಟ್ ಆಗಿರುತ್ತೆ. ಈ ಥರ ಸಿಂಪ್ಟಮ್ಸ್ ಎಲ್ಲ ಬಂದ್ರೇನು ಅದು ನಿಮಗೂ ಫೇಷಿಯಲ್ ಇದು ಟಿಂಗ್ಲಿಂಗ್ ಆಗ್ಬೋದು, ನಮ್ನಸ್ ಆಗ್ಬೋದು, ಇಲ್ಲಾಂದರೆ ಲಿಮ್ಸಲ್ಲಿ ಆಗ್ಬೋದು, ಇಲ್ಲಾಂದರೆ ಪೊಟ್ರೂಷನ್ ಆಫ್ ಟಂಗ್ ಹೇಳ್ತೀವಿ, ಮಾತಾಡೋದಕ್ಕಾಗಲ್ಲ, ಇಲ್ಲಾಂದರೆ ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತೀವಿ. ಈ ಥರ ಇದು ಎಲ್ಲ ಮೈಗ್ರೇನ್ಗೂ ಒಂದು ಕಾರಣ. ಇನ್ನೊಂದು ಡಿಸಿನೆಸ್ ಆ್ಯಂಡ್ ವೆರ್ಟಿಗೋ ಅಂತ ಹೇಳ್ತೀವಿ. ಯಾರ್ಯಾರೆಲ್ಲ ಸ್ಕೂಟರ್ ಕಾರ್ ರೈಡ್ ಮಾಡ್ತಾ ಇದ್ದಾರೋ, ಇಲ್ಲ ಲ್ಯಾಪ್ಟಾಪಲ್ಲಿ ತುಂಬ ಟೈಮ್ ಕೂತ್ಕೊಳ್ತಾರೋ, ಅವ್ರಿಗೆಲ್ಲ ವೆರ್ಟಿಗೋ ಇಶ್ಯೂಸು, ಸ್ಪಾಂಡಿಲೈಟಿಸ್ ಸರ್ವೈಕಲ್, ಆ ಇಶ್ಯೂಸ್ ಬರ್ಬೋದು. ಅದರಿಂದನು ಅವರು ತುಂಬ ಕಷ್ಟಪಡ್ತಾರೆ, ಅದರಿಂದ ಡಿಸಿನೆಸ್ ಬರ್ಬೋದು. ಲಾಸ್ಟ್ ಕೊನೆಯಾಗಿ ನೀವು ನೋಡಿದರೆ ಫ್ಯಾಟಿಗ್ ಟು ಹೇಳ್ಬೋದು. ಫ್ಯಾಟಿಗ್ ಬಂದುಬಿಟ್ರೆ ಅದು ಮೋಸ್ಟ್ಲಿ ಅದು ಎಕ್ಸಾಸ್ಟ್ ಆಗಿಬಿಡುತ್ತೆ, ಟೈರ್ಡ್ನೆಸ್ ತುಂಬ ಬರುತ್ತೆ, ಇದೆಲ್ಲ ಕಾರಣನೇ ನಮಗೂ ಮೈಗ್ರೇನ್ಗೂ. ಈಗ ಮೈಗ್ರೇನ್ ಯಾವುದು ಆರ್ಟ್ರೀಸಲ್ಲಿ ಇದೆ ಅಂದರೆ ಇದಕ್ಕೆ ಸ್ಪೆಸಿಫಿಕ್ ಆಗಿ ಎಲ್ಲಿನೂ ಹೇಳಿಲ್ಲ. ಬಟ್ ನಾವು ನಮ್ಮ ಅನುಭವನೆಂದು ನಾವು ಎಲ್ಲ ಪೇಷಂಟ್ಸ್ಗೂ ಮಾಡಿರೋ ಅನುಭವನೆಂದು ನೋಡಿದರೆ ಒಂದು ಕರೋಟಿಡ್ ಆರ್ಟ್ರಿ ಅಂತ ಹೇಳ್ತೀವಿ. ಈಗ ಕರೋಟಿಡ್ ಆರ್ಟ್ರಿ ಅಂದರೆ ಅದು ಎಲ್ಲಿದೆ, ಅದು ನೆಕ್ಕಲ್ಲಿದೆ. ಆ ನೆಕ್ಕಲ್ಲಿ ಬರೋ ಟೈಮಲ್ಲಿ ಅದು ಮಿಡಲ್ ಪಾರ್ಟ್ ಆಫ್ ದಿ ಬ್ರೈನಲ್ಲಿ ಎಫೆಕ್ಟ್ ಆಗ್ಬೋದು, ಇಲ್ಲಾಂದರೆ ಕತ್ತಲ್ಲಿ ನಿಮಗೂ ಎಫೆಕ್ಟ್ ಆಗ್ಬೋದು. ಅದರಿಂದ ಅಲ್ಲಿ ನಿಮ್ಗೆ ಏನಾದರೂ ಬ್ಲಡ್ ವೆಸಲ್ಸ್ ಬಂದು ಕನ್ಸ್ಟ್ರಿಕ್ಷನೋ ಇಲ್ಲ ಡೈಲೇಷನೋ ಆಗಿದ್ದರೆ, ಅದೇ ನಾವು ಹೇಳೋದು ಬ್ಲಡ್ ಕ್ಲಾಟೋ ಇಲ್ಲಾಂದರೆ ನಿಮ್ಗೆ ಅನ್ಯೂರಿಸಮ್ ಆಗಿದ್ದರೆ ಮೈಗ್ರೇನ್ ಬರ್ಬೋದು. ಸೆಕೆಂಡ್ ಬಂದು ಬ್ಯಾಸಿಲರ್ ಆರ್ಟ್ರಿ. ಬ್ಯಾಸಿಲರ್ ಆರ್ಟ್ರಿ ಬಂದು ಇದು ಪೂರ್ತಿ ಮೈಗೂ ಒಂದು ಆಕ್ಸಿಜನೇಟೆಡ್ ಬ್ಲಡ್ ನಿಮ್ಗೆ ಕೊಡ್ತಾ ಇದೆ, ಅದೇ ಫುಲ್ ಸಪ್ಲೈ ಮಾಡ್ತಾ ಇದೆ. ಅದರಿಂದನೂ ನಿಮಗೂ ಏನಾದರೂ ಬ್ಲಡ್ ಕ್ಲಾಟ್ ಆಗಿದ್ದರೆ ಅಲ್ಲಿ ವಿಶುವಲ್ ಸೆಂಟರ್ಸ್ಗೂ ಅದು ನಿಮಗೂ ಇದು ತೊಂದರೆ ಕೊಡುತ್ತೆ, ಅದರಿಂದ ತಲೆನೋವು ತುಂಬ ಜಾಸ್ತಿ ಆಗುತ್ತೆ. ಆ ಇದು ಬ್ಯಾಸಿಲರ್ ಆರ್ಟ್ರಿಯಲ್ಲಿ ಬ್ಲಡ್ ಫ್ಲೋ ಕಡಿಮೆ ಆಗೋದು ನಾವು ಸ್ಟಾಪ್ ಮಾಡಬೇಕು. ಇದು ನಾವು ಈ ಥರ ಇದೆಲ್ಲ ಬರೋದರಿಂದ ಏನೇನು ನಿಮಗೂ ಇದು ಕನ್ಸ್ಟ್ರಕ್ಷನ್ ವ್ಯಾಸೋ ಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ ಇನ್ ದಿ ಬ್ರೈನ್, ಆ ಥರ ಏನಾದರೂ ಸಿಂಪ್ಟಮ್ಸ್ ನಿಮ್ಗೆ ಬಂದುಬಿಟ್ರೆ ಖಂಡಿತವಾಗಿ ನೀವು ಮರ್ಮ ಚಿಕಿತ್ಸೆ ಪಡಿಸ್ಕೊಳ್ಳೋದಕ್ಕೂ ನಮ್ಮ ಹತ್ರ ಬನ್ನಿ, ಅನುಭವ ಪಡಿ. ನಿಮಗೂ ಏನು ತೊಂದರೆಗಳಿದೋ ಆ ಮೈಗ್ರೇನಿಂದು, ಏನು ನಿಮಗೆ ಕಣ್ಣು ಕಾಣಿಸ್ತಾ ಇಲ್ಲವೋ, ಇಲ್ಲೋ ಇದು ಜೆನೆಟಿಕ್ ಫ್ಯಾಕ್ಟರ್ ಆಗಿರಲಿ, ಇಲ್ಲ ನ್ಯೂರೋ ಟ್ರಾನ್ಸ್ಮಿಟರ್ ಇಂಬ್ಯಾಲೆನ್ಸಸ್ ಇರಲಿ, ಇದು ಯಾವ ಥರ ಸಮಸ್ಯೆಗಳಿದ್ರೇನು ಖಂಡಿತವಾಗಿ ನಮ್ಮ ಇದರ ಮರ್ಮ ಚಿಕಿತ್ಸೆ ಮೂಲಕ ಒಂದು 4-5 ದಿನ ಒಳಗಡೆ ನಿಮಗೂ ಈ ತೊಂದರೆಗಳೆಲ್ಲ ನಾವು ಸರಿಪಡಿಸ್ತೀವಿ. ಅದಾದಮೇಲೆ ಜೀವನದಲ್ಲಿ ನಿಮಗೂ ಈ ಥರ ತೊಂದರೆಗಳು ಬರಲ್ಲ.